ಇಂಧನ ಇಲಾಖೆ ಬಗ್ಗೆ ಹೆಚ್ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿ. ವಿದ್ಯುತ್ ಕೊರತೆ ಹೆಸರಲ್ಲಿ ಲೂಟಿಯಾಗ್ತಾ ಇದೆ ಎಂದಿದ್ದ ಹೆಚ್ಡಿಕೆ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಆರೋಪದ ಸರಮಾಲೆ. ಇಂಧನ ಇಲಾಖೆ ಬಗ್ಗೆ ಹೆಚ್ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ವಿದ್ಯುತ್ ಕೊರತೆ ಹೆಸರಲ್ಲಿ ಲೂಟಿ ಆಗ್ತಿದೆ ಅಂತ ಹೆಚ್ಡಿಕೆ ಹೇಳಿದ್ದಾರೆ. ಸರ್ಕಾರದ ಮೇಲೆ ಕುಮಾರಸ್ವಾಮಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ನಾನು ಯಾವುದೇ ಮಹತ್ವದ ದಾಖಲೆಗಳನ್ನ ಬಿಡುಗಡೆ ಮಾಡಲ್ಲ, ಕೆಲವು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಸರ್ಕಾರದ ಗ್ಯಾರಂಟಿಗಳ ನಡುವೆಯೂ ಸಂಕಷ್ಟಗಳ ಸರಮಾಲೆ ಇದೆ ಎಂದಿದ್ದಾರೆ ಹೆಚ್ಡಿಕೆ. ಯಾವ ಪ್ರಮಾಣದಲ್ಲಿ ಇವತ್ತು ನಷ್ಟ ಆಗ್ತಾ ಇದೆ, ಮುಂದೆ ಹಲವಾರು ದವಸ ಧಾನ್ಯಗಳನ್ನು ಬೇರೆ ದೇಶಗಳಿಂದ ಇವತ್ತು ಆಮದು ಮಾಡ್ಕೋಬೇಕಾದಂಥ ಪರಿಸ್ಥಿತಿಗೆ ಬರ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಮುಂದಿನ ತಯಾರಿಗಳೇನು ಮಾಡ್ತಾ ಇದ್ದೀರಿ? ಪ್ರತಿದಿನ ಎರಡು ಕೈ ಎತ್ಕೊಂಡು ನಮ್ಮನ್ನು ಹೆಚ್ಚಿ ಹೆಚ್ಚಿ ನಮ್ಮನ್ನು ಒಂದು ರೀತಿ ಬಫೂನ್ಗಳು ಮಾಡಿ ಮನೆ ಕಳಿಸಿದರು. ಈ ಪಾಪ ಇಬ್ಬರು ಎತ್ಕೊಂಡು ಒಂದು ಕಡೆ ಓಡಾಡ್ತಾರೆ. ಪ್ರತಿದಿನ ಪತ್ರಿಕೆ ನೋಡಿದ್ರೆ ಅವ್ರದ್ದೇ ಇರ್ತದೆ ಕೈ ಎತ್ತಿರೋದು. ಇನ್ನು ಬೆಂಗಳೂರು ಮೈಸೂರು ರೋಡ್ನಲ್ಲಿ ನೋಡಿದ್ರಂತೂ ಅದು ಎಂತದ್ದು ಕರ್ನಾಟಕವೇ ಮಾದರಿ, ನೂರು ದಿನದ ಮಾದರಿ ಅಂತ ಏನು ಉದ್ದು ಜಾಹೀರಾತುಗಳು ರಸ್ತೆಗಳಲ್ಲಿ, ಇದೆಲ್ಲವನ್ನು ನಾನು ನೋಡ್ತಾ ಇದ್ದೇನೆ. ಇನ್ನೊಂದು ಕಡೆ ರಾಜಕೀಯದ ಅಸ್ಥಿರತೆಗಳು, ವಿರೋಧ ಪಕ್ಷಗಳದ್ದು ಬಿಟ್ಟುಬಿಡಿ, ವಿರೋಧ ಪಕ್ಷಗಳದ ಟೀಕೆಗಳನ್ನು, ಐದೇ ತಿಂಗಳಿಗೆ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ನಾಯಕರುಗಳ ಹೇಳಿಕೆಗಳು ಯಾವ್ಯಾವ ರೀತಿ ನಡೀತಾ ಇದೆ ಇಲ್ಲಿ ಈ ಸರ್ಕಾರದಲ್ಲಿ ಅಸ್ಥಿರತೆ ಅಂತಕ್ಕಂಥದ್ದು, ಇದೆಲ್ಲ ನೀವು ಪ್ರಕಟ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಹಣೆ ಬರ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಾಡಿನ ಜನತೆ ಬದುಕು ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಚಿಂತನೆ ಇಲ್ಲಿರ್ತಕ್ಕಂಥದ್ದು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪಾಪ ಮೊನ್ನೆ ದಿನ ವಿದ್ಯುಚ್ಛಕ್ತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗು ಮಾಡಿದ್ದು ನೋಡಿದೆ. ಅವರೇ ಹೇಳ್ಕೊಂಡಿದ್ದಾರೆ 1,500 ಮೆಗಾವ್ಯಾಟ್ ವಿದ್ಯುತ್ತನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.